सपना सपना हिल लीजिए सपना सपना यारो यारो यार भाग लगे दो यार इधर आ यो ಮತ್ತೆಲೆ ಮಡುವು ಹಾಳಾಗಿರೋ ಒಂಟಿ ಮನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಈ ಡಾಲರ್ ಜೊತೆಗೆ ಗೊಂಬೆ ಇವೆಲ್ಲ ನನ್ನ ಯಾವತ್ತಿಗೂ ಮರೆಯಕ್ಕೆ ಆಗದೇ ಇರೋ ಕೆಲವು ಘಟನೆಗಳನ್ನು ಮತ್ತೆ ಹೇಳಬೇಕು ಅಂತ ಅನಿಸಿದೆ. ಆ ರಾತ್ರಿ ಆನೇಕಲ್ ಪಟ್ಟಣಕ್ಕೆ ಹತ್ತಿರವಿರುವ ಈ ಪ್ರವಾಸಿ ತಾಣವು ರಜಾದಿನಗಳ ಸಮಯವನ್ನು ತಮ್ಮ ಕುಟುಂಬದೊಡನೆ ಕಳೆಯಲು ಹಾಗೂ ಪ್ರೇಮಿಗಳಿಗೆ ಸುಪ್ರಸಿದ್ಧ ತಾಣವಾಗಿ ನೆಲೆ ನಿಂತಿದೆ. ದೂರದಿಂದ ಕೈ ಬೀಸಿ ಕರೆಯುತ್ತಿರುವ ಕಾನನ ಸಂಜೀವಿನಿಗಳ ಅಗರವನ್ನೇ ತುಂಬಿಕೊಂಡಿರುವವನ ತಂಪನೆಯ ತಂಗಾಳಿಗೆ ಮನಸೋತಮನ ಬಂಡೆಗಳ ಅಂಚಿನಲ್ಲಿ ಮಡುವಿನ ಬೊಗಸೆಯಲ್ಲಿ ಮುತ್ತುಗಳಂತೆ ರಾರಾಜಿಸುತ್ತಿರುವ ನೀರಿನ ಜರಿಯನ್ನು ಕಂಡು ಉಲ್ಲಾಸದ ಶಿಖರಕ್ಕೆ ಏರುವುದು ನಮ್ಮನೆಯನ. ಹಕ್ಕಿಗಳ ಕಲರವ ಜೀವ ಸಂಕುಲಗಳನ್ನು ಹೊಂದಿರುವ ಈ ಮುತ್ಯಾಲ ಮಡುವು ಇನ್ನೊಂದು ನಿಗೂಢವಾದ ರೂಪವನ್ನೇ ಹೊಂದಿದೆ. ಇಲ್ಲಿದ್ದೀನಿ ನಾನು. ಅಯ್ಯೋ ಎಷ್ಟು ಅಂತ ಹುಡುಕ್ಲಿ, ಅವ್ರ ಮನೆಯವ್ರಿಗೆ ಏನು ಅಂತ ಉತ್ತರ ಕೊಂಡಿ. ನಾನು ಟೈಮ್ ಇಷ್ಟ ಆಯ್ತು, ನೆಟ್ವರ್ಕ್ ಬೇರೆ ಇಲ್ಲ, 5% ಯಾರು ಯಾರು ಸತ್ಯ ಎಲ್ಲೆಲ್ಲ ಹೊಡ್ಕೊತೀನಿ. ಚಂದ್ರು ಚಂದ್ರು ಕೊನೆಗೂ ಬಂದ್ಯ ಚಂದ್ರು. ಸಮಾಧಾನ, ಏನಾಯ್ತು? ಸ್ವಪ್ನ ಇಲ್ಲ, ಏನಾಯ್ತು ಚಂದ್ರು? ಸ್ವಪ್ನ ಮತ್ತೆ ನಾನು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಅವ್ರು ಬೆಳೆದ್ರೆ ಮುದ್ದೆ ಮಾಡೋಕೆ ಕರ್ಕೊಬಂದೆ. ವಾಪಸ್ ಹೋಗ್ಬೇಕಾದ್ರೆ ಬೈಕ್ ಆಫ್ ಆಗೋಯ್ತು, ಏನು ಮಾಡಿದ್ರು ಸ್ಟಾರ್ಟ್ ಆಗಿಲ್ಲ. ಮೆಕ್ಯಾನಿಕ್ನ ಕರ್ಕೊಬಾ ಅಂತ ನಿನಗೆ ಫೋನ್ ಮಾಡಿದೆ ನಾನು. ಅವಳಿಗೆ ಭಯ ಆಗಿ ಅವ್ರ ಅಣ್ಣಕ್ಕೆ ಫೋನ್ ಮಾಡಬೇಕು ಅಂತ ಟ್ರೈ ಮಾಡಿದ್ನು. ನೆಟ್ ಬಸ್ ಸಿಗ್ತಾಯಿಲ್ಲ ಅಂತ ಸ್ವಲ್ಪ ದೂರ ಹೋದ್ಲು ಕಣು. ಅವಳನ್ನ ನೋಡ್ತೀನಿ, ಕಾಣಿಸ್ತಾ ಇಲ್ಲ. ಅವಳು ಎಷ್ಟು ಕೂಗಿದೆ, ಒಂದು ಸೆಕೆಂಡ್ ನನ್ನ ಮೈಂಡ್ ಎಲ್ಲ ಬ್ಲ್ಯಾಂಕ್ ಆಗೋಯ್ತು. ಅವಳು ಹುಡುಕ್ತಾ ಹುಡುಕ್ತಾ ಇಷ್ಟೊತ್ತಾಗೋಯ್ತು ಕಣು. ಅಯ್ಯೋ, ನಾನು ಫೋನ್ ಮಾಡಿದಾಗ ಮೆಕ್ಯಾನಿಕ್ನ ಕರ್ಕೊಬರ್ತೀನಿ ಅಂದೆಲ್ಲ, ಎಲ್ಲಿ ಅವನು? ನೀನು ಕಾಲ್ ಮಾಡಿದ ತಕ್ಷಣ ನಾನು ಮೆಕ್ಯಾನಿಕ್ ಶಾಪ್ನಲ್ಲಿ ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ಆಕಾಶ್ ಹತ್ರ ಹೋದೆ, ಅವನು ಬರಲ್ಲ ಬರಲ್ಲ ಅಂದ್ರು. ನಾನೇ ಬಲವಂತ ಮಾಡಿ ಮುತ್ತಲ್ ಮಾಡಿ ಕರ್ಕೊಂಬಂದೆ. ದಾರಿಯಲ್ಲಿ ರೀಸಸ್ಕೋಬೇಕು, ಗಾಡಿ ನಿಲ್ಲಿಸು ಗಾಡಿ ನಿಲ್ಲಿಸು. ನಾನು ಗಾಡಿ ನಿಲ್ಲಿಸಿದೆ, ನಿಮಗೆ ಕಾಲ್ ಮಾಡೋಕ್ಕೆ ಅಂತ ಟ್ರೈ ಮಾಡಿದೆ. ಅವನು ಹೋದವನು ಬರಲೇ ಇಲ್ಲ. ನಿಮಗೆ ಕಾಲ್ ಹೋಗ್ತಾ ಇಲ್ಲ, ಅವನು ಕಾಣಿಸ್ತಾ ಇಲ್ಲ. ಹುಡುಕಿ ಹುಡುಕಿ ಸುಸ್ತಾಗೋದೆ, ಈಗ ನೀನು ಸಿಗ್ತೆ. ನಡಿ, ಇಬ್ಬರನ್ನ ಹುಡ್ಕೋಣ, ನಡಿ.